ನಾವು ಇವತ್ತು ಹೋರಾಟಕ್ಕೆ ಇಳಿಬೇಕಾದ ಸಂದರ್ಭ ಬಂದಿದೆ. 1960 ನಮಗೆ ಲಿಂಗನಮಕ್ಕಿ ಅಣೆಕಟ್ಟು, 1945 ಹಿರೇಭಾಸ್ಕರ್ ಅಣೆಕಟ್ಟಿನಲ್ಲಿ ಸುಮಾರು ಅನೇಕ ಕುಟುಂಬಗಳು, ಸುಮಾರು 4,500 ಕುಟುಂಬಗಳು ಮುಳುಗಡೆಯಾದವು. ನಮಗೆ ಸರ್ಕಾರ ಅಲ್ಲಲ್ಲಲ್ಲೇ ಜಮೀನುಗಳನ್ನು ತೋರಿಸಿ ನಮಗೆ ಎಲ್ಲ ಸೌಲಭ್ಯವನ್ನು ಕೊಟ್ಟು, ಆದರೆ ಹಕ್ಕನ್ನು ಕೊಟ್ಟಿಲ್ಲ. ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನಮಗೆ ಏನು ಮಾಡಬೇಕು ಅಂತ ದಿಕ್ಕು ತೋಚೋದಿಲ್ಲ. ಅದಕ್ಕೆ ಸರ್ಕಾರವೇ ಅಮೆಂಡ್ಮೆಂಟ್ಸ್ ಮಾಡಿಸಿ, ಈಗಾಗಲೇ ನಾವು ಸರ್ಕಾರ ವಿರುದ್ಧ ಹೋಗ್ತಾಯಿಲ್ಲ, ನಮ್ಮ ಹಕ್ಕು ಬೇಕು, ಆ ಹಕ್ಕಿಗಾಗಿ ನಾವು ಹೋರಾಡ್ತೇವೆ. ವಿನ ಸರ್ಕಾರ ವಿರುದ್ಧ ಆಗಲಿ, ಮತ್ತೊಂದರ ವಿರುದ್ಧ ಆಗಲಿ, ಯಾವುದೇ ಅಲ್ಲ, ನಮ್ಮ ಹಕ್ಕು ಬೇಕು ಅಂತೇಳಿ ಈಗಾಗಲೇ ಚಳವಳಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈ ಚಳವಳಿ ಮೂಲಕ ಶೀಘ್ರದಲ್ಲೇ ನಮಗೆ ಹಕ್ಕು ಕೊಡಬೇಕು, ಮತ್ತು ಇನ್ನೇನು ನಮಗೆ ಬೇಡ, ಹಕ್ಕು ಅಂತ ಕೊಟ್ಟರು ಸಾಕು, ಇನ್ನೆಲ್ಲ ಸೌಲಭ್ಯ ತನಗೆ ತಾನೇ ಬರುತ್ತೆ. ಹಕ್ಕೇ ಇಲ್ಲದಿದ್ದರೆ ನಾವು ಹೇಗೆ ಬದುಕೋಕ್ಕೆ ಸಾಧ್ಯ? ಆ ಕುಟುಂಬ ಇವತ್ತು 10 ಪಟ್ಟು ಕುಟುಂಬ ಆಗಿದ್ದಾವೆ. ಅವೆಲ್ಲ ಬೀದಿ